ನೋಡಿ ಇಲ್ಲಿ ಘಟನೆ ಸ್ಥಳದಲ್ಲಿ ನಾಳೆ ಅವರು ಇಂದಿನ ದಿವಸ 7 ಗಂಟೆಗೆ ಆ ಹೆಣ್ಣುಮಕ್ಕಳು ಅವರಿಬ್ಬರೂ ಇಲ್ಲಿಗೆ ಬಂದಿರ್ತಾರೆ ಈ ಒಂದು ಸ್ಪಾಟ್ ಅಲ್ಲಿ ನಾವು ಹೋಗಿ ನೋಡಿದ್ವಿ ಆ ಸ್ಪಾಟ್ ಅಲ್ಲಿ ಬಂದಿರ್ತಾರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಯಾಕಂದ್ರೆ ಇನ್ನು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಅದಕ್ಕೆ ಯಾವುದು ಒಂದು ಕ್ಲಿಯರ್ ಆಗಿ ನಾನು ಹೇಳಕಾಗಲ್ಲ ಆ ಕಡೆ ಅವರು ಏನೋ ಕುಡಿದು ಕುಳ್ತಿದ್ರು ಆ ಆರು ಯುವಕರು ಇಲ್ಲಿ ಬಂದು ಆ ವಿದ್ಯಾರ್ಥಿಗೆ ಕಲ್ಲಲ್ಲಿ ಚಚ್ಚಿದ್ದಾರೆ ಮತ್ತು ಆ ಹೆಣ್ಣುಮಗಳನ್ನ ಅವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಹಾಸ್ಪಿಟಲ್ ಅಲ್ಲಿ ಪೊಲೀಸರು ಅಲ್ಲಿ 34 ಒಂದು ಆರ್ಟಿಕಲ್ ಏನು ಸಿಕ್ಕಿದೆ ತಗೊಂಡಿದ್ದಾರೆ ಇದು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ನೋಡಿ ನಾನು ಈಗಾಗಲೇ ಕಮಿಷನರ್ಗೆ ನಾನು ಮಾತಾಡಿದೆ ನಾನು ಮಹಿಳಾಗೆ ಅಧ್ಯಕ್ಷಗೆ 1 ವರ್ಷ 4 ತಿಂಗಳು ಆಗ್ತಾ ಇದೆ ನಾನು ಹಲವಾರು ಕೇಸ್ಗಳು ನಮಗೆ ಬರುತ್ತೆ ನಮ್ಮ ಕರ್ನಾಟಕದ ಪೊಲೀಸರು ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಬಂದಾಗ ಕಮಿಷನರ್ ಒಟ್ಟಿಗೆ ನಾನು ಮಾತಾಡುವಾಗ ಅವರು ಇನ್ಫಾರ್ಮೇಷನ್ ಕೊಟ್ಟರು ಮಹಿಳಾ ಆಯೋಗದಲ್ಲಿ ಸುಮೋಟ ಕೇಸ್ ಅನ್ನು ದಾಖಲೆ ಮಾಡ್ಕೊಂಡಿದ್ದೀವಿ ಮತ್ತು ನೆನ್ನೆನೇ ಅಲ್ಲಿ ಕಳಿಸಿದೀವಿ ಕಮಿಷನರ್ಗೆ ಕಮಿಷನರ್ ಒಟ್ಟಿಗೆ ನಾನು ಮಾತಾಡಿದೆ ಈ ವಿಷಯವಾಗಿ ಅದರಿಂದ ಬೆಳಿಗ್ಗೆ ಇನ್ಸ್ಪೆಕ್ಷನ್ಗೆ ಬಂದೆ ಅದು ಸ್ಪಾಟ್ ಅನ್ನು ನೋಡಿದೆ ಖಂಡಿತವಾಗ್ಲೂ ಇದು ಒಂದು ಹೇಯ ಕೃತ ಅವಮಾನ್ಯ ಕೃತ್ಯ ಇದು ಆಗಬಾರ್ದು ಮೈಸೂರು ಜಿಲ್ಲೆ ಅಂತಲೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದರಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸುರಕ್ಷತೆ ಕೊಡಬೇಕು ಈ ನಿಟ್ಟಲ್ಲಿ ನಾನು ಕಮಿಷನರ್ ಈಗಾಗಲೇ ಇನ್ನೇನು ಇವತ್ತು ನಾಳೆ ಒಳಗಡೆನೇ ಅವರು ಟ್ರೇಸ್ ಆಗ್ತಾರೆ ಅದೇನು ಆರೋಪಿಗಳಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಒಂದು ಕಠಿಣ ಶಿಕ್ಷೆ ಕೊಡೋ ನಿಟ್ಟಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿಐಜಿಗೆ